ಸರ್ಪ್ರೈಸ್ ಇರುತ್ತೆ. ಅವರು ಸಬ್ಸ್ಕ್ರೈಬರ್ ಗಿಫ್ಟ್ ಕಳ್ಸಿದ್ದಾರೆ, ಏನಿರ್ಬೋದು ಇದರಲ್ಲಿ? ಜಿ ಕನ್ನಡ ಅವ್ರದೇನೋ ಮೀಟಿಂಗ್ ಕರೆದಿದ್ದಾರೆ. ಇದು ನಮ್ಮ ಸೋಫಾ. ಫಾರ್ಮಲ್ ಮೀಟಿಂಗ್ಗೆ ಫಾರ್ಮಲ್ ಔಟ್ಫಿಟ್ ಹಾಕ್ಬೇಕು. ನೀವು ದಿನಕ್ಕೆ 400,000 ಅರ್ನ್ ಮಾಡಿದ್ರೆ ಏನ್ ಮಾಡ್ತೀರಾ? ನಾಲ್ಕು ಟರ್ನ್ ಮಾಡ್ತೇನೆ. ಚೆನ್ನಾಗಿದೆ. ಬಟರ್ಫ್ಲೈ ಬಟರ್ಫ್ಲೈ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಗೈಸ್, ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ಕಾರಲ್ಲಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಕತೆ ಅಂದರೆ, ನಂದೊಂದು ಮೀಟಿಂಗ್ ಇದೆ. ಎಲ್ಲಿ ಅಂದರೆ ಗೇಟ್ ಕ್ಲೋಸ್ ಆಗಿ ಮಾಡಿದ್ವಿ. ಸೊ ಮೀಟಿಂಗ್ ಇದೆ. ಎಲ್ಲಿ ಮೀಟಿಂಗ್, ಏನು ಮೀಟಿಂಗು ಅಂದರೆ, ಝೀ ಕನ್ನಡ ಅವ್ರದ್ದೇನೋ ಮೀಟಿಂಗ್ ಕರೆದಿದ್ದಾರೆ. ನಾಟ್ ಶೋರ್ ಅದೇನು ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಏನೋ ನಡೆಯೋದಿದೆ ಅಂತ ಗೊತ್ತಿಲ್ಲ. ಬಟ್ ಒಂದು ಮೀಟಿಂಗ್ ಇತ್ತು, ಒಂದು ಸ್ಪೆಸಿಫಿಕ್ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಕರೆದಿದ್ರು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಗೈಸ್. ನಾನು ಬೆಳಗ್ಗಿಂದೇನು ತಿಂದಿಲ್ಲ, ಬಿಕಾಸ್ ಇವತ್ತು ಫುಲ್ ವರ್ಕಲ್ಲೇ ಇದ್ದೆ. ಈಗ ರೆಡಿಯಾಗಿ ಬೇಗ ಬೇಗ ಹೊರಡ್ತಾ ಇದ್ದೀವಿ. ಲೆಟ್ಸ್ ಗೋ. ಸೊ ಇದು ಕೂರ್ ಕಾಲ್ ತೊಗೊಂಡಿದ್ದು, ಇದುವರೆಗೂ ಯೂಸೇ ಮಾಡಿಲ್ಲ. ಇವಾಗ ಫಿಕ್ಸ್ ಮಾಡೋಣ ನಮ್ಮ ಕಾರಲ್ಲಿ. ಫಿಕ್ಸ್ ನೋಡಿದೆ, ನಾಲ್ಕು ಕಟ್ಬಿಟ್ಟೆ. ಫುಲ್ ಕಾರ್ ಫುಲ್ ಕಾಫಿ, ಕಾಫಿ ಸ್ಮೆಲ್ ಬರ್ತಾ ಇದೆ. ಒಂಥರ ಚೆನ್ನಾಗಿದೆ ಅಲ್ಲ ಶಾ? ಇನ್ನೂ ಬರ್ತಾ ಇಲ್ಲ ಕಣ, ನನಗೆ ಬರ್ತಾ ಇದೆ. ಬರ್ತಾ ಮುಂಚೆ ಎಲ್ಲ ಹಿಂಗಿರಲಿಲ್ಲ, ನಿದ್ದೆನೆ ಬರ್ತಿರ್ಲಿಲ್ಲ. ಕಾರಲ್ಲಿ ಕುತ್ಕೊಂಡು ನಿದ್ದೆ ಬರ್ತಿ ಯಾಕೋ, ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ. ಸೊ ಫೈನಲ್ ಲೊಕೇಶನ್ ರೀಚ್ ಆಗಿದ್ದೀವಿ. ಇಲ್ಲೆಲ್ಲೋ ಇದೆ, ಎಮ್ ಜಿ ರೋಡಿಗೆ ಬಂದಿರೋದು. ಸೊ ಬನ್ನಿ ನೋಡೋಣ. ಹೋ ಫ್ರಮ್. ಸೊ ಫೈನಲಿ ಲೊಕೇಶನ್ ರೀಚ್ ಆಗಿ ಪಾರ್ಕಿಂಗ್ ಹುಡ್ಕೋಸಲ್ ಸಾಕಾಗಿ ಮತ್ತೆ ಅವ್ರ ಆಫೀಸ್ದ ಪಾರ್ಕಿಂಗ್ ಇದೆ ಝೀ ಕನ್ನಡ ಅವ್ರದ್ದು, ಅದೇ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿದ್ದೀವಿ. ಬನ್ನಿ ಈಗ ಮೇಲೆ ಹೋಗಿ ಏನು ಮೀಟಿಂಗ್ ಹೆಂಗೈತೆ ಅಂತ ನೋಡ್ಬಿಟ್ಟು ಮುಂದಿನ ಕತೆನ ಹೇಳ್ತೀನಿ ನಿಮಗೆ. ಇನ್ ದ ಲಿಫ್ಟ್ ಗೈಸ್, ಇನ್ ದ ಲಿಫ್ಟ್. ಫಾರ್ಮಲ್ ಮೀಟಿಂಗ್ಗೆ ಫಾರ್ಮಲ್ ಔಟ್ಫಿಟ್ ಹಾಕ್ಬೇಕು. ಫಾರ್ಮಲ್ ಆಗಿದೆಯಲ್ಲ ಸರ್, ಫಾರ್ಮಲ್ ಔಟ್ಫಿಟ್ ನೋಡಿ ಬಂದ್ಬಿಟ್ವಿ. ಸೊ ಕೂತಿದ್ದೀವಿ ವೇಟಿಂಗ್ ಫಾರ್ ಅವರ್ ಕಾಫಿ ಗೈಸ್. ಸೊ ನೆಕ್ಸ್ಟ್ ಲೆವೆಲ್ ಮೀಟಿಂಗ್ ಮುಗೀತು, ಏನು ಅಂತ ನಿಮ್ಗೆ ಆದಷ್ಟು ಬೇಗ ಹೇಳ್ತೀನಿ ಅದ್ರ ಬಗ್ಗೆ. ಬಟ್ ಈಗ ನಾವು ಎಮ್ ಜಿ ರೋಡಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ದೀವಿ. ಶ್ರವಣ್ ಬ್ರೋ ಬರ್ತಾ ಇದ್ದಾರೆ, ಅವರೇನು ಶಾಪಿಂಗ್ ಮಾಡಬೇಕಂದ್ರೆ ನಾನು ಒಂಚೂರು ಶಾಪಿಂಗ್ ಮಾಡಬೇಕಿತ್ತು. ಬಟ್ ಏನು ಜನ ಇದ್ದಾರೆ ಇವತ್ತು, ಅಕ್ಟೋಬರ್ 2 ಗಾಂಧಿ ಜಯಂತಿ, ಮಹಾತ್ಮ ಗಾಂಧಿ ರೋಡಲ್ಲಿ ಫುಲ್ ಜನ ಇವತ್ತು, ಫುಲ್ ಸ್ವಾತಂತ್ರ್ಯ. ಸೊ ನೆಕ್ಸ್ಟ್ ಲೆವೆಲ್ ಜನ. ನಾನು ಈ ಥರ ಎಕ್ಸ್ಪೆಕ್ಟ್ ಮಾಡಿಲ್ಲ ಡೇ, ಇದು ವೀಕ್ ಡೇಸ್ ಅಲ್ವಾ. ಆಮೇಲೆ ಇವಾಗ ಗೊತ್ತಾಯ್ತು ಓಕೆ ಗೌರ್ಮೆಂಟ್ ಹಾಲಿಡೇ ಇವತ್ತು ಅಂತ. ಸಾಕಷ್ಟು ಜನ ಇದ್ದಾರೆ, ಬನ್ನಿ ನೋಡೋಣ. ಶ್ರವಣ್ ಬ್ರೋನು ಅಲ್ಲೇ ಎಲ್ಲಿಂದನೂ ಬರ್ತಾ ಇದ್ದೀನಿ ಅಂದ್ರೆ ನಾವು ಪಾರ್ಕಿಂಗ್ ಹುಡುಕಿ ಹುಡುಗಿ ಸಾಕಾಗಿ ಪೇಡ್ ಪಾರ್ಕಿಂಗ್ ಇದೆಲ್ಲ ಆಗ್ತಾ ಇದೀವಿ. ಗೈಸ್, ಸೊ ಪಾರ್ಕಿಂಗ್ ಮಾಡಿ ಈಗ ಲಂಚಿಗೆ ಹೋಗ್ತಾ ಇದೀವಿ. ಆ್ಯಂಡ್ ಶ್ರವಣ್ ಬ್ರೋ ಬರ್ತಾ ಇದ್ದಾರೆ, ಅವ್ರಿಗೆ ವೇಟ್ ಮಾಡೋಕ್ಕಾಗ್ತಿಲ್ಲ, ಹಸುವಾಗ್ತೈತೆ ನಮಗೆ. ಅಂದರೆ ಬೆಳಗಿಂದ ಬರೀ ಮೊಟ್ಟೆ ತಿಂದಿರೋದು, ಬೇರೆ ಏನೂ ತಿಂದಿಲ್ಲ. ನಾನಾದರೂ ಬೆಳಗ್ಗೆ ಮೊಟ್ಟೆ ತಿಂದಿದ್ದೀನಿ, ಸಂಜೆ ಬೆಳಗಿಂದ ಏನೂ ತಿಂದಿಲ್ಲ. ಅದಕ್ಕೆ ಆರ್ಡ್ರ್ ಮಾಡಿ ತಿಂದು ಓಡೋಣ ಅಲ್ಲಿಂದ. ಗೈಸ್, ಇಲ್ಲಿ ಚೇರ್ಸ್ ಇದೆ, ನಮ್ಗೆ ಚೇರ್ಸ್ ಕಂಫರ್ಟಬಲ್ ಅನಿಸ್ತಾ ಇಲ್ಲ. ಅಲ್ಲಿ ಸೋಫಾ ಇದೆ, ಸೋಫಾಲಿ ಕೂತ್ಕೊಳ್ಳೋಣ. ಗೈಸ್ ಬಂದರು ನೋಡಿ, ಗೈಸ್ ನೋಡಿ, ಗೈಸ್ ಹಾಯ್. ಹಾಯ್ ಬ್ರೋ. ಹೇ ಬ್ರೋ, ಹೌ ಯು? ಗುಡ್ ಗುಡ್ ಗುಡ್. ಗೈಸ್, ಸೋ ಇವ್ರು ನಮಗೆ ಲಾಸ್ಟ್ ಟೈಮ್ ಸಿಕ್ಕಿದ್ರು, ಬಟ್ ಅವ್ರು ಬ್ಲಾಗ್ ಮಾಡಿರಲಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ಯಾಂಟ್ಸ್ ಆರ್ ವೆರಿ ಗುಡ್ ಆಕ್ಚುಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಪ್ಯಾಂಟ್ ಚೆನ್ನಾಗಿದೆ ಅಂತೆ. ನಾನು ಚೆನ್ನಾಗಿದ್ದೆ ನೋಡಿ ಗೈಸ್, ಇವ್ರು ಎರಡು ಬ್ಲಾಗ್. ಆಯ್ತು ಆಯ್ತು, ಅದು ನೋಡ್ತೀನಿ ಕೊಡಿ, ಆಯ್ತು. ತೋರಿಸಲ್ಲ ನೋಡಿ ಗೈಸ್, ನಮಗೆ ತೋರಿಸ್ತಾ ಇಲ್ಲ ವ್ಲಾಗಲ್ಲಿ. ಸ್ಯಾಮ್ ಪ್ಯಾಮ್, ಸ್ಯಾಮ್ ಪ್ಯಾಮ್ ನೋಡಿ. ಆಯ್ತು ತೋರಿಸಿ ಬ್ರೋ. ಬೇಡ ಬ್ರೋ. ಓಕೆ ಗೈಸ್, ಎರಡು ವಾಚ್ ತೊಗೊಂಡಿದ್ದಾರೆ, ಅವ್ರ ವ್ಲಾಗಲ್ಲಿ ನೋಡಿ ಯಾವುದು ಅಂತ. ಚೆನ್ನಾಗಿದೆಯಾ? ಸಕತ್ತಾಗಿದೆ. ನೀವು ದಿನಕ್ಕೆ 400,000 ಅರ್ನ್ ಮಾಡಿದ್ರೆ ಏನು ಮಾಡ್ತೀರಾ? ನಾಲ್ಕು ಟರ್ನ್ ಮಾಡ್ತೇನೆ. ಹಂಗಂದ್ರೆ ಏನರ್ಥ? ಏನರ್ಥ? ಏನರ್ಥ ಸ್ನೇಹಿತನ? ಒಂದು ವಿಷಯ ಹೇಳ್ತೀನಿ, ನೀವು ನನಗೆ ಉದಾಸೀನದಿಂದ ಆನ್ಸರ್ ಮಾಡಬೇಡಿ, ಡೈರೆಕ್ಟ್ ಪಾಯಿಂಟ್ ಬನ್ನಿ, ಸುತ್ಕೊಂಡ್ಬರ್ಬೇಡಿ. 400,000 ದಿನಕ್ಕೆ ದುಡಿದ್ರೆ 4 ಟರ್ನ್ ಮಾಡ್ತೀನಿ ಅಂದ್ರಲ್ಲ, ಏನ್ ಟರ್ನ್? 4 ಬೆಂಜ್ ಕಾರ್ ಇಡ್ತಿದ್ದೆ ಹಂಗ, ಒಂದೊಂದ್ ಸತಿ ಆಪ್ಷನ್ ಟಕ 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 ಅಂತ. ಬಟ್ ಆಗ್ಲಿ, ಅದು ಬೇರೆ ರೀತಿ ಹೇಳ್ದಂಗಿತ್ತಲ್ಲ. ಬೇರೆ ರೀತಿ, ಬೇರೆ ಟರ್ನ್ ಮಾಡ್ತೀನಿ ಅಂದಂಗಿತ್ತು. ಸೊ ಇದು ಗ್ರಿಲ್ ಬಂತು, ಚಿಕನ್ ಟಿಕ್ಕಾ, ಮತ್ತೆ ಇದು ನನ್ನ ಸಲಾಡು. ಮೆಣಸು ತಿನ್ನಿ, ಮೆಣಸು ಮೆಣಸು ತಿಂದ್ರೆ 6 ಪ್ಯಾಕ್ಸ್ ಬರೋದು. ಮೆಣಸು ತಿನ್ನಿ, ಇದು ಬರ್ತಿದೆ, ಲೈವ್ ಬರ್ತಿದೆ ಇದು. ಈ ತರ ಎಲ್ಲ ಪ್ರಮೋಟ್ ಮಾಡಿ ಅವ್ರು ತಿನ್ಬಿಟ್ರೆ ಏನ್ ಮಾಡ್ತೀರಾ ಹೇಳಿ? ನಿಮ್ಗೆ ಗೊತ್ತು, ಸ್ಯಾಮ್ ಜೊತೆ ನಾನು ಕಾಮಿಡಿ ಮಾಡುದು, ಯಾಕಂದ್ರೆ ನಾನು ಒಂದ್ಸತಿ ಕಾಮಿಡಿ ಮಾಡಿದ್ರೆ ಸ್ಯಾಮ್ ನನ್ನ ಜೊತೆ 100 ಸತಿ ಕಾಮಿಡಿ ಮಾಡ್ತಾರೆ. ನಾನು ಸ್ವಲ್ಪ ಸ್ವಲ್ಪ ಕಲಿತಿದ್ದೀನಿ. ಕಾಲ್ ಬಂದು ನೋಡು, ಟುಗೆದರ್ ಕಾಲ್. ಟೈಮ್ ಬಂದು 5:30, ಎಷ್ಟು ಕತ್ಲಿದೆ ನೋಡಿ. ನಾವೀಗ ಜಸ್ಟ್ ಲಂಚ್ ಮುಗಿಸ್ಕೊಂಡ್ ಬಂದ್ವಿ, 6 ಹತ್ರ ಟೈಮು, ಮಳೆ ಬರಂಗಿದೆ, ನೆಕ್ಸ್ಟ್ ಲೆವೆಲ್ ಮಳೆ. ಆ್ಯಂಡ್ ಕ್ರೌಡ್ ನೋಡಿ, ಸಖತ್ ಕ್ರೌಡ್. ಆ್ಯಂಡ್ ನಮ್ಮ ಜೊತೆ ಹೀರೋ ಬೇರೆ ಇದಾರಲ್ಲ, ಎಲ್ಲ ಅವ್ರನ್ನೇ ರೆಕಗ್ನೈಸ್ ಮಾಡ್ತಾವ್ರೆ, ಅವ್ರನ್ನೇ ನೋಡ್ತಾವ್ರೆ. ಹುಷಾರು ಹುಷಾರು ಹುಷಾರು. ಬನ್ನಿ ಬನ್ನಿ ಹೋಗೋಣ. ಸೊ ಶ್ರವಣ್ ಬ್ರೋಗೆ ಒಂದು ಬ್ಯಾಗ್ ಬೇಕಂತೆ, ನಾನು ಒಂದು ಬ್ಯಾಗ್ ಆಫೀಸ್ ಬ್ಯಾಗ್ ಇದೆ ನನ್ನ ಹತ್ರ, ಅದನ್ನು ಮಲೇಷ್ಯಾನ ತಂದಿದ್ದು, ಅವ್ರಿಗೂ ಆ ಥರ ಬ್ಯಾಗ್ ಇಷ್ಟ ಆಗಿದೆ, ಅದಕ್ಕೆ ನಾನು ಕರ್ಕೊಂಡೋಗಿ
ಸಜೆಸ್ಟ್ ಮಾಡಿ ಅಂತ ನಾನು ಸಜೆಷನ್ ಕೇಳಿದ್ದಾರೆ. ಬನ್ನಿ ಕರ್ಕೊಂಡು ಹೋಗ್ಬಿಟ್ಟು ಒಂದು ಒಳ್ಳೆ ಬ್ಯಾಗ್ ಸಜೆಸ್ಟ್ ಮಾಡೋದು. ಐ ಫೀಲ್ ಹ್ಯಾಪಿ ವೆನ್ ಸಮ್ಒನ್ ಲೈಕ್ಸ್ ದ ಪ್ರಾಡಕ್ಟ್ ಐ ಹ್ಯಾವ್. ವಾವ್ ಗೈಸ್, ಫೈನಲಿ ಒಂದು ಬ್ಯಾಗ್ ಅಂಗಡಿಗೆ ಬಂದಿದ್ದೀವಿ. ನನ್ನ ಫೋನ್ 4% ಇದೆ, ಅದು ಕಾನ್ಫಿಡೆಂಟ್ ಆಗಿ ಬ್ಲಾಗ್ ಮಾಡ್ತಾ ಇದ್ದೀನಿ ನೋಡಿ. ಆ ಬ್ಯಾಗ್ ನಾನು ತೋರಿಸಲ್ಲ, ಶ್ರವಣ್ ಬ್ರೋ ಬ್ಲಾಗ್ ಅಲ್ಲೇ ನೋಡಿ ಯಾವ ಬ್ಯಾಗ್. ಇಟ್ಸ್ ಯೋರ್ ಕಂಟೆಂಟ್. ಐ ನೋ ಹೌ ಇಟ್ ಫೀಲ್ಸ್ ಆಸ್ ಅ ಕಂಟೆಂಟ್ ಕ್ರಿಯೇಟರ್. ನಾನು ಶೂಸ್ ನೋಡ್ತಾ ಇದ್ದೀನಿ ಯಾವ್ದಾದ್ರು ಚೆನ್ನಾಗಿದೆಯಾ ಅಂತ. ಯಾವುದಕ್ಕೆ? ಸಖತ್ತಾಗಿದೆ. ಹಾಂ ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ. ಬರ್ನ ಬರ್ನ, ಇವತ್ತು ನನ್ನ ಶಾಪಿಂಗ್ ಡೇ ಅಲ್ಲ, ಶ್ರವಣ್ ಬ್ರೋ ಶಾಪಿಂಗ್ ಡೇ. ನಾನು ಕಂಟ್ರೋಲ್ ಮಾಡ್ಕೊತಿದ್ದೀನಿ, ಮಾಡಬೇಕು ಅಂತ ಹೇಳ್ದೆ ಗೊತ್ತು, ಬಟ್ ಕಂಟ್ರೋಲಿಂಗ್ ಮೈ ಸೆಲ್ಫ್. ಗೈಸ್, ಫೈನಲಿ ಅವ್ರ ಬ್ಯಾಗ್ ಏನು ಬೇಕಿತ್ತು ಅವ್ರು ತೊಗೊಂಡ್ರು. ಸಮಾಧಾನನ ಬ್ರೋ? ಖುಷಿನಾ? ಖುಷಿ ಖುಷಿ. ಓಕೆ, ಸೊ ಈಗ ಅಲ್ಲಿಂದ ನಾವು ಹೋಗಬೇಕು, ಬಿಕಾಸ್ ಮಳೆ ಬರಂಗಿದೆ, ಅನಿತಾ ಇದೆ, ಬೇಗ ಓಡಬೇಕು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಏನು ಮಾಡಿಲ್ಲ, ಮೋಚಿ ಅಂಗಡಿ ಇದೆ ಹೋಗೋಣ ಅಂತ ನಾವು ಇಬ್ರು ಡಿಸೈಡ್ ಮಾಡಿ ಕರ್ಕೊಂಡು ಹೋದ್ವಿ ಅಷ್ಟೇ. ಫೈನಲಿ ಒಂದು ತಗೊಂಡ್ರು, ಫೈನಲಿ ಒಂದು ತಗೊಂಡ್ರು. ಅದೇ ಸಿಂಪಲ್ ಸಿಂಪಲ್ ಆ್ಯಂಡ್ ಈಸಿ. ಅಲ್ಲಿರ್ಲಿಲ್ವಾ ಮೋಚಿ? ಮೋಚಿ ಹೋಗಿದ್ ಯು ವಿಸಿಟಿಗೆ, ಮೋಚಿ ಎಲ್ಲಿರುತ್ತೆ ಗೈಸ್? ನಾನು ಇಷ್ಟು ಜನ ಎಕ್ಸ್ಪೆಕ್ಟೇ ಮಾಡಿಲ್ಲ ಇವತ್ತು ಈ ರೇಂಜಿಗೆ ಅದು. ಆ್ಯಂಡ್ ಇವತ್ತೆಲ್ಲ ಕ್ಲೋಸು, ಎಣ್ಣೆ ಪಾರ್ಟಿ ಪಬ್ಬಿಗೆ ಬೆಲ ಕೊಡೋದು, ಆದರೂ ಜನ ಇಷ್ಟ ಇದ್ದಾರೆ. ನೀವು ಓಪನ್ ಇದೆ ಕುಡಿದ್ರೆ ಇಲ್ಲ ಅಲ್ಲ, ನಾನು ಕುಡಿಯೋದೆಲ್ಲ ಹೇಳ್ತಾರೆ ಅದು, ಇಷ್ಟು ಜನ ಯಾಕೆ ಸೇರಿದ್ದಾರೆ ಅಂತ. ಚೆನ್ನಾಗಿದೆ ಗೈಸ್, ಐ ಲೈಕ್ ದ ವೈಬ್, ಚೆನ್ನಾಗಿದೆ. ಬಟರ್ಫ್ಲೈ 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 ಫುಲ್ ಬಟರ್ಫ್ಲೈ. 8:10 o'clock. ಐ ಡೋಂಟ್ ಥಿಂಕ್ ಸೊ, ಕೇಳೋಣ ಇಲ್ಲಿ ಗೈಸ್. ಫೈನಲಿ ನಾನು ಸಿಸಿನ ಐರಾವತ್ತಲ್ಲಿ ಕಳಿಸಿ ನಾವು ಈಗ ಶ್ರವಣ್ ಬ್ರೋ ಕಾರಲ್ಲಿ ಹೋಗ್ತಾ ಇದ್ದೀವಿ. ಇನ್ನೊಂದು ಕೆಲಸ ಇತ್ತು ಅದನ್ನ ಮುಗಿಸ್ಕೊಳ್ಳೋಕ್ಕೆ. ಆ್ಯಂಡ್ ಇವತ್ತು ನಮ್ಮೆಲ್ಲರಿಗೂ ಒಂಥರ ವೀಕೆಂಡ್ ಫೀಲಿಂಗ್ ಬರ್ತಾ ಇದೆ, ಯಾಕೆಂದ್ರೆ ಸಖತ್ ಜನ ಇದ್ದಾರೆ ಆಚೆ. ಆ್ಯಂಡ್ ಫುಲ್ ಪಾರ್ಟಿ 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 ವೈಬ್ಸ್. ಬಟ್ ಇವತ್ತೆಲ್ಲ ಕ್ಲೋಸ್, ನೋ ಪಾರ್ಟಿ, ನಥಿಂಗ್. ನೈಸ್ ಗೈಸ್, ಐ ಆಮ್ ಪ್ಲಾನಿಂಗ್ ಫಾರ್ ಲೈವ್ ಇನ್ MG ರೋಡ್ ಸ್ಟ್ರೀಟ್ಸ್ ಕಮೆಂಟ್ ಹಾಕಿ ಅಂದರೆ ನಾನು ನನ್ನ ಬ್ಯಾಂಡ್ ಪ್ಲೇ ಮಾಡ್ತೀವಿ ಸಾಂಗ್ಸ್ನ, ಸಖತ್ತಾಗಿರುತ್ತೆ, ವಿಲ್ ಟ್ರೈ. ನೀವು ಕಮೆಂಟ್ ಹಾಕಿ ಅದ್ರ ಮೇಲೆ ವಿಲ್ ಡಿಸೈಡ್. ಆ್ಯಂಡ್ ಇವರು ಬಾ ಬ್ರೋನು 4 ದಿನ ಇರಲ್ಲ, ನೀನು 4 ದಿನ ಇರಲ್ಲ, 4 ಡೇಸ್. ಏ ನಾನು ಇರೋದಾಗ ಮಾಡಬೇಡಿ, 4 ಡೇಸ್ ಇರಲ್ಲ ನೀವು. ಇಲ್ಲ 2 ದಿನ. 2 ದಿನ ಇರಲ್ಲ, ನಾವು 2 ದಿನ ಇರಲ್ಲ, ಬಿಕಾಸ್ ನಾವು ಸಬ್ಸ್ಕ್ರೈಬರ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದೀವಿ. ನೈಸ್. ಯಾಕಂದ್ರೆ ವೈನಾಡ್, ವೈನಾಡ್ ಗೈಸ್, ಸಕಲೇಶ್ಪುರ ಅಲ್ಲ ವೈನಾಡ್, ವೈನಾಡ್ ಅವ್ರ ತವರ್ ಮನೆ ಆಗ್ಬಿಟ್ಟಿದೆ ಬೇಸಿಕಲಿ. ಸೊ ವೈನಾಡ್ ಟೂರಿಸಮ್ ನಮಗೆ ಕರೀತಾ ಇರೋದು, ವೈನಾಡ್ ಟೂರಿಸಮ್ ಗೌರ್ಮೆಂಟ್ ಅವ್ರನ್ನ ಕರಿತಾ ಇದ್ದಾರೆ, ಸೊ ಬನ್ನಿ ಅಂತ. ನೈಸ್. ಗೌರ್ಮೆಂಟ್ ಎಲ್ಲ ಕರ್ಸ್ಕೊಳ್ಳೋದಷ್ಟು ದೊಡ್ಡ ಜನ ಆಗ್ಬಿಟ್ರು ಸಾಮ್, ಮರಿಬೇಡಿ ಸಾಮ್. ದಿನಕ್ಕೆ 4 ಲಕ್ಷ ದುಡಿದ್ರೆ ಏನ್ ಮಾಡ್ತೀರಾ ಬ್ರೋ? ಹಾಕಿ ಹಾಕಿ, ನಂದ್ರಲ್ಲಿ ಕಟ್ಟೆ ಇಲ್ಲ, ನೀವು ಬಿಡ್ತೀರಾ? ನಾನ್ ಕಟ್ ನಾನು ಏನಾದ್ರು ಮಾತಾಡಿದ್ರೆ ಹಂಗೆ ಹೋಗ್ತಾರ, ಲಾಗಲ್ ಬಂದ್ಬಿಟ್ಟಿರುತ್ತೆ. 4 ಲಕ್ಷ ಎಲ್ಲಿ ದುಡ್ಡಿದ್ದೀನಿ? 4,000 ಆದ್ರೆ ದೊಡ್ಡ ವಿಷಯ. ದಿನಕ್ಕೆ 4,000 ಆದ್ರೆ ದೊಡ್ಡ ವಿಷಯ. ಬಡವ್ರು ಬಡವ್ರು ಮರ್ಸಿಡಿಸ್ ಅಲ್ಲಿ ಬಂದಿರೋದು ಏನು ಸಾಲ ಮಾಡಿರೋದು. ಬಡವ್ರು ವೆಹಿಕಲ್ ವಾಚ್ ಎರಡ್ ಮಳೆ ಗೈಸ್. ಓಕೆ, ಸೊ ಅಲ್ಲಿಂದ ಶ್ರವಣ್ ಜೊತೆಗೆ ಒಂದು ಮೀಟಿಂಗ್ ಹೋಗಿದ್ವಿ, ಅಲ್ಲಿ ನಾನು ವ್ಲಾಗ್ ಮಾಡೋಕ್ಕಾಗಿರ್ಲಿಲ್ಲ. ಸೊ ಅದಕ್ಕೆ ನಾನು ವ್ಲಾಗ್ ಮಾಡೋತ್ತಾ ಇರಲಿಲ್ಲ, ಇಟ್ ವಾಸ್ ಅ ಪರ್ಸ್ನಲ್ ಥಿಂಗ್. ಸೊ ಅದಕ್ಕೆ ನಾನು ಅಲ್ಲಿಗೆ ಮುಗಿಸಿ ಮನೆಗೆ ಹೋಗಿ ಮತ್ತೆ ಮಲ್ಕೊಂಬಿಟ್ಟೆ ವ್ಲಾಗ್. ಎಂಡೂ ಮಾಡಿಲ್ಲ, ಕಂಟಿನ್ಯೂ ಮಾಡಿಲ್ಲ. ಸೊ ಈಗ ಮಾಡ್ತಾ ಇದ್ದೀನಿ. ಏನಾಯಿತು ಅಂದರೆ, ನನಗೆ ಒಬ್ಬರು ಸಬ್ಸ್ಕ್ರೈಬರು ಏನೋ ಗಿಫ್ಟ್ ಕಳಿಸಿದ್ದಾರೆ, ಆಯಿತಾ, ನಮ್ಮ ಮನೆಗೆ ಕಳಿಸಿದ್ರು, ನಮ್ಮ ಅಮ್ಮ ಇಲ್ಲಿ ತಂದು ಕೊಟ್ಟಿದ್ದಾರೆ. ಇದು ಇದು ಏನಿರ್ಬೋದು ಇದರಲ್ಲಿ ನೋಡೋಣ. ಉಲ್ಟಾ ತೆಗೆಯ, ಸ್ವಲ್ಪ ಸರ್ಪ್ರೈಸ್ ಇರುತ್ತೆ. ಓಕೆ, ಫೋಟೋ ಫ್ರೇಮಾ ಏನು? ಸೊ ಇದು ಹಿಂಗೆ ನೋಡಿ, ಉಲ್ಲನಲ್ಲಿ ಮಾಡಿರೋದು. ನನ್ನ ಮುಂಚೆ ಸ್ವಲ್ಪ ದಪ್ಪ ಇದ್ದೆ ನಾನು, ಅದಕ್ಕೆ ಸಖತ್ತಾಗಿ ಮಾಡಿದ್ರೆ, ಬಟ್ ಥ್ಯಾಂಕ್ ಯು. ಓ ಅಮ್ಮ ಇಲ್ಲಿ ಎಷ್ಟು, ಇವ್ರ ಹೆಸರು ಬರ್ತಿಲ್ಲ ಇಲ್ಲಿ ನೋಡಂದ್ರೆ, ನಮ್ಮ ಕೇಳ್ತೀನಿ. ಮತ್ತೆ ಜೊತೆಗೆ ಒಂದು ಗ್ರೀಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ ಅವರೇ, ಸಕ್ಕದಾಗಿದೆ. ಇದನ್ನ ಸ್ಟುಡಿಯೋಲಿ ಫಿಕ್ಸ್ ಮಾಡಿಸ್ತೀನಿ, ಎಲ್ಲಿ ಫಿಕ್ಸ್ ಮಾಡು ಅಂತ ನೀವು ಹೇಳಿ ಗೈಸ್. ಎಲ್ಲಿ ಮಾಡ್ಬೋದು, ಎಲ್ಲಿ ಮಾಡಿಸ್ಬಿಡ್ಲಾ? ನೀವು ಕಮೆಂಟ್ ಎಷ್ಟು ಅಂತ ಹಾಕೋದು, ಎಲ್ಲಿ ಮಾಡಿಸ್ತೀನಿ. ಹಿಂಗೆ ಲೈನಾಗಿ ವಾಲ್ ಫುಲ್ಲು ವಾಲ್ ಆಫ್ ಫ್ರೇಮ್ ಥರ ಮಾಡಿಬಿಡೋಣ, ಫುಲ್ಲು ಫ್ರೇಮ್ 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 ಫ್ರೇಮ್. ಯಾರ್ಯಾರು ಏನೇನು ಕೊಡ್ತಾರೆ ಅದೆಲ್ಲ ಫ್ರೇಮ್ 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 ಮಾಡಿಸ್ಬಿಡೋಣ ಇಲ್ಲಿ, ಏನಂತೀರಾ? ಕಮೆಂಟ್ ಹಾಕಿ. ಆ್ಯಂಡ್ ಆಲ್ಸೋ ನಮ್ಮ ಸ್ಟುಡಿಯೋಗೆ ಪೂರಕ್ಕೆ ಸೋಫಾ ಇರಲಿಲ್ಲ ಕೆಳಗಡೆ ಹಾಲಲ್ಲಿ, ಅದಕ್ಕೆ ಸೋಫಾ ಬಂದಿದೆ. ಬನ್ನಿ ಅದನ್ನು ತೊಗೊಂಬರೋಣ. ಅದಕ್ಕೆ ಮುಂಚೆ ನಮ್ಮ ಸ್ಟುಡಿಯೋಗೆ ನಾನು ಥ್ರೆಡ್ಮಿಲ್ ತರಿಸಿದ್ದೀನಿ, ಯಾಕೆ ಅಂದರೆ ನಾನು ಸ್ವಲ್ಪ ಜಾಸ್ತಿ ಸ್ಟುಡಿಯೋಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿರೋದು ವರ್ಕ್ ಬೇಸ್ ಮೇಲೆ. ಆ್ಯಂಡ್ ಥ್ರೆಡ್ಮಿಲ್ ಇಲ್ಲೇ ಮಾಡಿಬಿಟ್ಟು ಮನೆಗೆ ಹೋಗ್ಬಿಡೋಣ, ಬಿಕಾಸ್ ಜಾಗ ಇಲ್ಲ ಮನೇಲಿ ಥ್ರೆಡ್ಮಿಲ್ ಇಡೋಕ್ಕೆ. ಅದಕ್ಕೆ ಈಗ ಶಿಫ್ಟ್ ಮಾಡಿದ್ದೀವಿ.
ಗೈಸ್, ಸೊ ಸ್ಟುಡಿಯೋಗೆ ಸೋಫಾನು ಶಿಫ್ಟ್ ಆಯಿತು, ಥ್ರೆಡ್ಮಿಲ್ ಶಿಫ್ಟ್ ಆಯಿತು, ಸೈಕಲು ಶಿಫ್ಟ್ ಆಯಿತು. ಥ್ರೆಡ್ಮಿಲ್ ನಾನು ಹೇಳ್ದಂಗೆ ಸ್ವಲ್ಪ ವರ್ಕೌಟ್ ಜಾಸ್ತಿ ಆಗ್ತಿದೆ. ಈಗ ಕಾರ್ಡಿಯೋ ನನಗೆ ದಿನಕ್ಕೆ 1000 calories ಬಂದ್ ಮಾಡೋಕೆ ಹೇಳಿದ್ದಾರೆ. ಸೊ ತುಂಬ ಜಾಸ್ತಿ ಆಗುತ್ತೆ. ನಾನು ನಮ್ಮ ಮನೆ ಹತ್ರ ಹೋಗಿ ಮತ್ತೆ ಇಲ್ಲಿ ಬಂದು ಅಲ್ಲಿ ಬಂದು ಏನೇನೋ ಕೆಲಸಗಳು, ಇಲ್ಲಿದ್ದಾಗ ಫ್ರೀ ಇದ್ದಾಗ ಇಲ್ಲೇ ಕಾರ್ಡಿಯೋ ಮಾಡ್ಬಿಡ್ಬೋದು ಅಂತ ಐ ಗಾಟ್ ಇಟ್ ಹಿಯರ್. ಆ್ಯಂಡ್ ಸೈಕಲ್ ಇಲ್ಲಿಂದ ಜಿಮ್ಗೆ ಹೋದ್ರೆ ಯೂಶ್ವಲಾಗಿ ಇಲ್ಲಿಂದಲೇ ಹೋಗ್ತಿರೋದು ನಾನು. ಈಗ ಸೈಕಲ್ ಇಲ್ಲೇ ಇರಲಿ, ಹೆಚ್ಕೊಂಡು ಹೋಗೋಕ್ಕಾಗುತ್ತೆ. ಆ್ಯಂಡ್ ಸೋಫಾ ಕೂರಕ್ಕೆ ಗೈಸ್, ಸೊ ನೋಡಿ ಇದು ನಮ್ಮ ಸೋಫಾ. ಕಲರ್ ಹೆಂಗಿದೆ ಕಮೆಂಟ್ ಹಾಕಿ. ಇಲ್ಲಿ 2 sofa ಬರೋದಿದೆ, ಅದ್ರದ್ದು ಇನ್ನೂ ಕನ್ಫರ್ಮೇಷನ್ ಇಲ್ಲ, ಬಟ್ ಈ ಸೋಫಾ ಬಂದಿದೆ. ಆ್ಯಂಡ್ ಈ ಬೀಮ್ಗೆ ಬೀಮ್ ಹಾಕ್ಸ್ಬೇಕು, ಬೀಮ್ ಬ್ಯಾಗ್ಗೆ. ಅದು ನಮ್ಮ ಟು ನಮ್ಮ CC ಕರ್ತವ್ಯ. ಶಾ, ಬೀಮ್ಸ್ ಮರಿಬೇಡ ಆಯ್ತಾ, ಬೀಮ್ ಬ್ಯಾಗ್ದು ಅಷ್ಟೇ. ಆಮೇಲೆ ಥ್ರೆಡ್ಮಿಲ್ನಲ್ಲಿ ಶಿಫ್ಟ್ ಮಾಡಿಸ್ಬಿಟ್ವಿ. ಇಲ್ಲಿ ವರ್ಕ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನಮಗೆ ನೋಡಕ್ಕೆ ಸ್ವಿಚ್ ಬೋರ್ಡ್ ಹಾಕ್ಕೊಂಡು ಹಿಂಗೆ ಓಡ್ತಾ ಇದ್ರೆ. ಸೊ ಹೊಸ ಪ್ರೋಟೀನ್ ಡಬ್ಬ ಫೈನಲಿ ಬಂದಿದೆ. 2 ದಿನದಿಂದ ಖಾಲಿಯಾಗಿತ್ತು. ಈಗ ಫಸ್ಟು ಹೊಸ ಸ್ಕೂಪ್, ಫಸ್ಟ್ ಸ್ಕೂಪ್ ಆಗ್ತದೆ. ನಾನು ಫಸ್ಟ್ ಸ್ಕೂಪ್ ಬಾಕ್ಸ್ನ ಓಪನ್ ಮಾಡ್ಬೋದು ನೋಡಿ ಫ್ಯಾಕ್ಟ್ ಗೈಸ್. ಪ್ರೋಟೀನ್ ಬಾಕ್ಸ್ ಒಳಗೆ ಸ್ಕೂಪೇ ಇಲ್ಲ. ಎಲ್ಲ ಆಯಿತು, ಏನಾಯಿತು ಅಂತ ಗೊತ್ತಿಲ್ಲ. ಹೊಸ ಪ್ರೋಟೀನ್ ಡಬ್ಬ ಫೆಕ್ದಿದ್ದೀನಿ. ಅದಕ್ಕೆ ನಂದು ಹಳೆ ಪ್ರೋಟೀನ್ ಡಬ್ಬ ಆಯಿತು, ಅದನ್ನು ಹುಡುಕ್ತಾಯಿದ್ದೀನಿ, ಸಿಗ್ತಾ ಇಲ್ಲ. ಮನೇಲಿ ಇದೆಯಾ ಇಲ್ಲಿ ಇದೆಯಾ ಗೊತ್ತಿಲ್ಲ. ಈ 2 ಕಡೆ ಇದ್ರೆ ಕಷ್ಟ ಆಗಿಸಿದೆ. ಎಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ. ಬೇಗ ರೆಡಿಯಾಗಿ ಆಗಲಿದೆ. ಹಳೇದು ಹೊಸದು ಇಷ್ಟೊಂದು ಚಮಚ ಹಾಕ್ಬಿಟ್ಟು ಹುಡುಕ್ದೆ, ಸಿಗಲೇ ಇಲ್ಲ. ಈ ಸ್ಕೂಪ್ ಯೂಸ್ ಮಾಡಬೇಕು. ಓ ಫಾಮ್, ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದೆ ಅಂತ ಗೊತ್ತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಆ್ಯಂಡ್ ಗೈಸ್, ನಾನು ಒಂದಷ್ಟು ಕ್ರಿಯೇಟರ್ಸ್ ಅಂದರೆ ಯೂಟ್ಯೂಬರ್ಸು, ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಇರ್ತಾರಲ್ಲ, ಅವ್ರ ಜೊತೆ ಕೊಲ್ಯಾಬ್ ಮಾಡಬೇಕು ಅಂತಿದ್ದೆ. ಒಂದಷ್ಟು ವ್ಲಾಗ್ಸ್ನ, ಚಾಲೆಂಜಸ್ ವ್ಲಾಗ್ಸ್ನ. ನಿಮಗೆ ಯಾರ ಜೊತೆ ನಾನು ವೀಡಿಯೋ ಮಾಡಬೇಕು ಅಂತಿದ್ದೆ, ಅವರ ಹೆಸರನ್ನ ಕಮೆಂಟ್ ಹಾಕಿ, ನಿಮ್ಮ ಫೇವ್ರೇಟ್ ಕ್ರಿಯೇಟರ್ದು. ಸೊ ದಟ್ ಐ ಪ್ಲಾನ್ ಆ್ಯಂಡ್ ಐ DM ದೆಮ್ ಆ್ಯಂಡ್ ಐ ಟಾಕ್ ಟು ದೆಮ್ ಅಬೌಟ್ ದಿಸ್. ಆ್ಯಂಡ್ ವಿಲ್ ಸಿ ಅವರು ಓಕೆ ಇದ್ರೆ ವಿಲ್ ಡು ಅ ಮ್ಯಾಸಿವ್ ಕೊಲಾಬ್ರೇಷನ್ ಇನ್ ಕರ್ನಾಟಕ. ಬಿಕಾಸ್ ಕನ್ನಡ ಯೂಟ್ಯೂಬಲ್ಲಿ ವಿ ನೀಡ್ ಅ ಲಾಟ್ ಆಫ್ ಕೊಲಾಬ್ರೇಷನ್, ಸೊ ದಟ್ ವಿ ಬೂಮ್. ಇಡೀ ಇಂಡಿಯಾ ತಿರುಗಿ ನೋಡಬೇಕು ಅಂದರೆ, ಇಡೀ ವರ್ಲ್ಡ್ ತಿರುಗಿ ನೋಡಬೇಕು ಅಂದರೆ ಕನ್ನಡ ಯೂಟ್ಯೂಬರ್ಸ್ ಅಂತ ವಿ ಹ್ಯಾವ್ ಟು ಶೋ ಅವರ್ ಪವರ್. ಅಂದರೆ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಅದು ಸಪ್ರೇಟ್ ಥಿಂಗ್. ಬಟ್ ಈ ಹಿಂದಿಲಿರೋ ಕೊಲಾಬ್ರೇಷನ್ಸು, ತೆಲುಗು ತಮಿಳು ಮಲಯಾಳಮಲ್ಲಿರೋ ಕೊಲಾಬ್ರೇಷನ್ಸು ನಮ್ಮ ಕನ್ನಡದಲ್ಲಿ ತುಂಬ ಕಮ್ಮಿ ಇದೆ. ಆ್ಯಂಡ್ ಐ ಥಿಂಕ್ ವಿ ಶುಡ್ ಸ್ಟಾರ್ಟ್ ದಟ್ ಥಿಂಗ್. ಸರ್, ಯಾವ ಜೊತೆ ಮಾಡ್ಬೋದು ನಾವು ಕೊಲಾಬ್ರೇಷನ್ನ ಕಮೆಂಟ್ ಹಾಕಿ, ಸೊ ದಟ್ ಐ ಡೂ ಅ ವೀಡಿಯೋ ವಿತ್ ದೆಮ್. ಬಿಕಾಸ್ ನಮಗೆ ಈಗೋಗಿ ಈಗೋ ಇಲ್ಲ ಗೈಸ್. ನಾನು ಹಿಂಗೆ ನಾನು ಯಾಕೆ ಹೋಗಿ ಮೆಸೇಜ್ ಮಾಡಲಿ, ಅದೆಲ್ಲ ಇಲ್ಲ. ವರ್ಕ್, ಕಂಟೆಂಟ್ ಆ್ಯಂಡ್ ಕನ್ನಡ ಯೂಟ್ಯೂಬ್ಗೆ ನಾವು ಕೊಡ್ತಿರೋ ಕಂಟೆಂಟ್ ಎಂಡ್ ಆಫ್ ದಿ ಡೇ ಅಷ್ಟೇ. ಸೊ ನೀವು ಕಮೆಂಟ್ ಹಾಕಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ ಬರುತ್ತೆ. ಬಾಯ್ ಬಾಯ್ ಗೈಸ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.